अध्यक्ष स्थानवन्न वहिसिकोंडंत राष्ट्रीय अध्यक्ष श्री विजयानंद काशप्पनवरिगू सान्निध्यवन्न वहिसिकोंडु अखिल भारत पंचमसाली समाजद पीठद पूज्यराद बसवजय मृत्युंजय स्वामिगळु इन्नोर्व नम्म समाजद उभय पीठगळ गुरुजी पादारविंदगळन्न पडेमट्टु इवत्तिन 45 ದಿವಸ ನಮ್ಮ ಪೂಜೆ ಮೀಸಲಾತಿ ಪಾದಯಾತ್ರೆಯನ್ನ 38 ದಿನಗಳ ಕಾಲ ನಡೆದುಕೊಂಡು ಬಂದು ನಿನ್ನೆ 39 ಇವತ್ತು 45 ದಿವಸ ನಾವು ಮನೆ ನಡೆದಂತ 21ನೇ ತಾರೀಕು ಅರೋಡು ಮೈದಾನದಲ್ಲಿ ಭಕ್ತ ಮಾರಿ ಅಲ್ಲಿಯನ್ನ ಪೂಜೆ ಮೀಸಲಾತಿ ಸಲುವಾಗಿ ಆಯೋಜಿಸಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಮನವರಿಕೆ ಮಾಡಿಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಮುಗಿಸಿ ತದನಂತರ ಫ್ರೀಡಂ ಪಾರ್ಕ್ನಲ್ಲಿ ನಾವು ಇವತ್ತು 2 ದಿನಗಳ ಧರಣಿ ಸತ್ಯಾಗ್ರಹವನ್ನು ನಮ್ಮ ಪೂಜೆ ಮೀಸಲಾಗಿ ಸಿಗಮಾರ್ಗಕ್ಕೆ ನಾವು ಸಿಗಮಾರ್ಗಕ್ಕೆ ಮಾಡಬೇಕಂತ ಮಾತನ್ನು ಇವತ್ತು ಈ ಧರಣಿ ಸತ್ಯಾಗ್ರಹದಲ್ಲಿ ನಾವು ಬಿಜಾಪುರ ಜಿಲ್ಲಾ ಪಂಚಮಸಾಲಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. 2008 ರಲ್ಲಿ ಕೂಡಲ ಸಂಗಮ ಸ್ವಾಮಿಗಳ ಪಟ್ಟ ಅಭಿಷೇಕದಲ್ಲಿ 2006 ರಲ್ಲಿದ್ದಂತ ಮಾನ್ಯ ಯಡಿಯೂರಪ್ಪ ಸರ್ಕಾರ ಮುಖ್ಯಮಂತ್ರಿಗಳು ಪಂಚಮಸಾಲಿ ಸ್ವಾಮಿಗಳಿಗೆ ದಯವಿಟ್ಟು ಒಂದು ಕಿವಿ ಮಾತನ್ನ ಹೇಳಿದ್ರು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ತಾವು ಗಮನದಲ್ಲಿ ಇಟ್ಕೊಳ್ಳಿ. ಮಾನ್ಯ ಕೂಡಲ ಸಂಗಮ ಸ್ವಾಮೀಜಿಯವರು ನೀವು ಏನಾದ್ರೂ ಯಡಿಯೂರಪ್ಪ ನಾನು 2006 ರಲ್ಲಿ ಮುಖ್ಯಮಂತ್ರಿ ನಿಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ರ ನಿಮ್ಮ ಸಮಾಜಕ್ಕೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಸ್ವಾಮಿಗಳೇ ನನ್ನ ಕಿವಿಯಿಡಿದು ಕೇಳ್ರಿ ಅಂತಕ್ಕಂಥ ಮಾತನ್ನ ಮಾನ್ಯ ಯಡಿಯೂರಪ್ಪನವರು ಹೇಳಿದ್ರಿ. ಮಾನ್ಯ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಪಟ್ಟಾಭಿಷೇಕದಲ್ಲಿ 2008 ರಲ್ಲಿ ತಾವೇನು ಮಾತಾಡ್ಕೊಂಡ್ರಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ನೆನಪಿಸ್ಕೊಂಡು ನೀವು ವಿಡಿಯೋ ಕ್ಲಿಪ್ ಅನ್ನು ನೋಡಿ ನಮಗೆ ಸರ್ ನಮಗೆ ದಯವಿಟ್ಟು ನಮ್ಮ ಸಮಾಜಕ್ಕೆ ಮನವರಿಕೆ ಮಾಡಿಕೊಡ್ರಿ. ನಾವು ಕೇಳಿದ್ದೆ 26 ವರ್ಷದಿಂದ ಕೇಳ್ತಾ ಇದ್ದೀವಿ. ನಾನು ಸಮಾಜ ಸಂಘಟನೆ ಹಿಂದಿನ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ದಿವಂಗತ ಎಸ್ ಆರ್ ಕಾಶಪ್ಪನವರನ್ನು ನಾನು ಯುವ ಸಂಚಾಲಕನಾಗಿ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸುತ್ತೆ ಮಾನ್ಯ ಶ್ರೀ ಬಿ ಕೆ ಗುರುದಿನ ಅವರ ಕಾಲದಲ್ಲಿ ನಾನು ಸುಮಾರು 2008 ಸರಿಯಂತ ಸಹೋದರಂತ ವಿಜಯನಂದ ಕಾಶಪ್ಪನವರು ಸರ್ವೇಶ್ ಬ್ರಹ್ಮೂರ ಭುವನೇಶ್ವರ ಅವರು ಸ್ವಾಮಿಗಳನ್ನು ಪಟ್ಟಾಭಿಷೇಕ ಮಾಡಿ ಕೂಡಲ ಸಂಗಮದಲ್ಲಿ ಕೂತಾಗ ಸ್ವಾಮಿಗಳು ನಮ್ಮ ಕಣ್ಣೇನಾಗಿದ್ರು. ನೀವು ನನ್ನ ಸಮಾಜದ ಗುರುಗಳ ಮಾಡಲು ತಂದು ನೀವು 2008 ನನ್ನ ಇಲ್ಲಿ ಕೂಡಲ ಸಂಘದಲ್ಲಿ ಬಿಟ್ಟು ಇದು ಸಮಾಜಕ್ಕೆ ನೀವು ನ್ಯಾಯ ಒದಗಿಸಿಕೊಡುವ ಮಾತ್ರ ಗುರುಗಳದಿದ್ರೆ ಮಾತ್ರ ನೀವು ಇಲ್ಲಿ ಬರ್ತೇವೆ. ಈ ಕಣ್ಣೀರ ಒರೆಸಬೇಕಂದ್ರೆ ಒಂದರ ನಿಮ್ಮ ಸಮಾಜದಲ್ಲಿ ಮುಂದೊಂದು ನಿಂತದಂತ ನಾವು ಸ್ವಾಮೀಜಿ ಹೇಳಿದ್ದೀವಿ. ಸ್ವಾಮೀಜಿಗಳು ಇದು ಕಣ್ಣೀರಲ್ಲ, ನೀವು 2008 ಕಣ್ಣೀರು ಹಾಕಿದ್ರಿ, ಕಣ್ಣೀರಲ್ಲ, ಇದು ಸಮಾಜದ ಕಣ್ಣೀರು. ಒಂದು ದಿನ ಸಮಾಜ ನಿಮ್ಮನ್ನ ಸಿದ್ಧಗಂಗಾ ಬೆಟ್ಟ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಕರ್ನಾಟಕ ಅಖಂಡ ಕರ್ನಾಟಕದಲ್ಲಿ ಸುತ್ತೂರು ಮಠ ಅಂತ ಸ್ವಾಮಿಗಳಾಗಿ ನಮ್ಮ ಕುಡಲ ಸಂಗಮದಲ್ಲಿ ನೀವು ಇರೋದು ನಾವು ಸಮಾಜದ ಕಣ್ಣೀರು ಹೊಸುವಂತ ಕೆಲಸ ಮಾಡ್ತೇವೆ. ಗುರುಗಳು ಯಾವತ್ತೂ ನೀವು